ಬಾಡಿಗಳಾಗ್ಲಿ, ಎಸ್ಪಿ ಸಾಹೇಬರಾಗ್ಲಿ, ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ ಆ ಬಾಡಿಗಳನ್ನ ಇಲ್ಲಿ ಸುರುಣಿಗೆ ಮುಟ್ಟಿಸುವಂತ ವ್ಯವಸ್ಥೆ ಅಂತಾದ್ರಂತೂ ಮಾಡಿಲ್ಲ. ಗೂಡ್ಸ್ ಗಾಡಿಯೊಳಗೆ ಒಂದು ಟಾಟಾ ಎಸಿ ಒಳಗೆ ಹಾಕ್ಯಂತ ಒಂದು ಬಂದಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ನಮ್ಗೆ ಅಂತ ಪರಿಸ್ಥಿತಿ ನಮ್ಮ ಲಕ್ಷ್ಮೀಶ್ವರ ತಾಲೂಕೊಳಗೆ ನಿರ್ಮಾಣ ಆಗೈತಿ. ಅದಕ್ಕೆ ವಿಶೇಷವಾಗಿ ಒಂದು ಆಂಬುಲೆನ್ಸಿನ ವ್ಯವಸ್ಥೆ ಮಾಡಿ ಅವ್ರನ್ನ ಇಲ್ಲಿ ಬಾಡಿಯನ್ನು ಸಪ್ಲೈ ಮಾಡಿ ಒಂದು ಇದು ಕೊಟ್ಟಿದ್ರೆ ಒಂದು ಗೌರವ ಕೊಟ್ಟಂಗೆ ಹಾಕಿತ್ತು. ಇದಕ್ಕೆ ನಮ್ಮದು ಖಂಡನೆ ಐತಿ. ಮುಂದಿನ ದಿನಗಳು ಈ ಥರ ಆಗಬಾರ್ದು. ಯಾರದೇ ಬಡವರು ಆಗಲಿ ಬಗ್ಗರೇ ಆಗಲಿ ಯಾರಿಗೇ ಆಗಲಿ ಒಂದು ಆಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಜಿಲ್ಲಾಧಿಕಾರಿಗಳು ಇದನ್ನು ಗಮನಕ್ಕೆ ತಗೋಬೇಕು. ಅದನ್ನು ಆಗಲಿ, ಎಸ್ ಪಿ ಸಾಹೇಬರಾಗಲಿ, ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ ಆ ಬಾಡಿಗಳನ್ನು ಇಲ್ಲಿ ಸುರುಣಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಅಂತಾದ್ರಂತೂ ಮಾಡಿಲ್ಲ. ಗೂಡ್ಸ್ ಗಾಡಿಯೊಳಗೆ ಒಂದು ಟಾಟಾ ಎಸಿ ಒಳಗೆ ಹಾಕ್ಯಂತ ಒಂದು ಬಂದಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ನಮ್ಗೆ ಅಂಥ ಪರಿಸ್ಥಿತಿ ನಮ್ಮ ಲಕ್ಷ್ಮೀಶ್ವರ ತಾಲೂಕೊಳಗೆ ನಿರ್ಮಾಣ ಆಗೈತಿ. ಅದಕ್ಕೆ ವಿಶೇಷವಾಗಿ ಒಂದು ಆಂಬುಲೆನ್ಸಿನ ವ್ಯವಸ್ಥೆ ಮಾಡಿ ಅವ್ರನ್ನ ಇಲ್ಲಿ ಬಾಡಿಯನ್ನು ಸಪ್ಲೈ ಮಾಡಿ ಒಂದು ಇದು ಕೊಟ್ಟಿದ್ರೆ ಒಂದು ಗೌರವ ಕೊಟ್ಟಂಗೆ ಹಾಕಿತ್ತು. ಇದಕ್ಕೆ ನಮ್ಮದು ಖಂಡನೆ ಐತಿ. ಮುಂದಿನ ದಿನಗಳು ಈ ಥರ ಆಗಬಾರ್ದು. ಯಾರದೇ ಬಡವರು ಆಗಲಿ ಬಗ್ಗರೇ ಆಗಲಿ ಯಾರಿಗೇ ಆಗಲಿ ಒಂದು ಆಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಜಿಲ್ಲಾಧಿಕಾರಿಗಳು ಇದನ್ನು ಗಮನಕ್ಕೆ ತಗೋಬೇಕು. ಅದನ್ನು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.